ವರ್ಷದಿಂದ ನಾವು ಬೈಕ್ ರೇಸ್ಗಳನ್ನು ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ. ನಿನ್ನೆ ಒಂದು ಸ್ವಲ್ಪ ಅವರ ಬೈಕ್ ರೇಸ್ ಸ್ವಲ್ಪ ಇದಾಯ್ತು, ಅಡಚಣೆ ಆಯ್ತು. ಹಲೋ ಹಲೋ, ನೌಶಾದ್ ಕಾವಲ್ಕಟ್ಟೆ ಅವರ? ಎಲ್ಲಿಗೆ ಏಟ್ ಆಗಿದೆ? ತಕ್ಷಣ ಅವರನ್ನ ನಾವು ಅಲ್ಲಿಂದ ಹಾಸ್ಪಿಟಲ್ಗೆಲ್ಲ ಆಂಬ್ಯುಲೆನ್ಸ್ ಮುಖಾಂತರ ನಾವು ಕಲಿಸಿದ್ದೇವೆ. ಈ ಒಂದು ಘಟನೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರೇಸಿನ ಅಥವಾ ಅಷ್ಟಮಿಯ ಆಯೋಜಕರು ಆಗಿರುವಂತಹ ಪ್ರಮೋದ್ ಬೆಳ್ಳಮಂಜದಾರ. ನಮಸ್ತೆ. ನಮಸ್ತೆ ಸರ್. ಪ್ರಮೋದ್ ಅವರೇ, ನೀವು ಈ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದು. ಹೌದು. ಸರ್, ಏನಾಯ್ತು ನಿನ್ನೆ? ನಿನ್ನೆ ನಾವು ಅಷ್ಟಮಿಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಪ್ರತಿ ವರ್ಷದಾಗಿ. ಒಂದು 10-12 ವರ್ಷದಿಂದ ನಾವು ಬೈಕ್ ರೇಸ್ಗಳನ್ನು ಮಾಡ್ತಾ ಇದ್ದೀವಿ. ಓಕೆ. ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ. ನಿನ್ನೆ ಒಂದು ಸ್ವಲ್ಪ ಅವರ ಬೈಕ್ ರೇಸ್ ಸ್ವಲ್ಪ ಅಡಚಣೆ ಆಯ್ತು. ತಕ್ಷಣ ಅವರನ್ನ ನಾವು ಅಲ್ಲಿಂದ ಹಾಸ್ಪಿಟಲ್ಗೆಲ್ಲ ಆಂಬ್ಯುಲೆನ್ಸ್ ಮುಖಾಂತರ ನಾವು ಕಲಿಸಿದ್ದೇವೆ. ಅಲ್ಲಿ ಸಂಪರ್ಕ ಮಾಡಿ ಅವರು ಸಮಸ್ಯೆಯನ್ನು ಕೇಳ್ಕೊಂಡಿದ್ದೇವೆ. ಅಲ್ಲಿ ಕೂಡ ನಿನ್ನೆ ಸ್ಕ್ಯಾನಿಂಗ್ ಎಲ್ಲ ಮಾಡಲಿಲ್ಲ. ಸ್ಕ್ಯಾನಿಂಗ್ ಮಾಡಿದ ಕೂಡಲೇ ರಿಪೋರ್ಟ್ ನಾವು ಹೇಳ್ತೇವೆ ಅಂತ ಹೇಳಿದ್ರು. ನಾವು ಕಾರ್ಯಕ್ರಮದಲ್ಲಿ ಬಿಸಿ ಇದ್ದೆವು. ಆದ್ರೂ ಕೂಡ ನಾವು ಅವರ ಹತ್ರ ಸಂಪರ್ಕ ಮಾಡಿ ಅಲ್ಲಿ ಹಾಸ್ಪಿಟಲ್ ಹತ್ರ ಅಲ್ಲಿ ಅವ್ರ ಹತ್ರ ಕೇಳಿಕೊಂಡು ಹೇಳಿದ್ರು ಅವರು. ಈಗ ಸಮಸ್ಯೆ ಈಗ ಅಷ್ಟು ದೊಡ್ಡ ಏನು ಸಮಸ್ಯೆ ಇಲ್ಲ. ನಾಳೆ ಸ್ಕ್ಯಾನಿಂಗ್, ಇವತ್ತು ಸ್ಕ್ಯಾನಿಂಗ್ ಎಲ್ಲ ಆದ ಕೂಡಲೇ ರಿಪೋರ್ಟ್ ನಾವು ಕೊಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಬೆಳಿಗ್ಗೆ ಇವತ್ತು ಅವರಿಗೆ ಅವರ ಮನೆ ತಮ್ಮನಿಗೆ, ಅವನ ತಮ್ಮ ನೌಶಾದ್ರ ಅವರ ತಮ್ಮನಿಗೆ ನಾವು ಫೋನ್ ಮಾಡಿದೀವಿ. ಅವರು ಏನು ಕ್ಲಿಯರ್ ಇದ್ದಾರೆ, ಏನು ಸಮಸ್ಯೆ ಇಲ್ಲ, ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ನಮ್ಗೆ ಬಂದಿದೆ, ಏನು ಕೂಡ ಸಮಸ್ಯೆ ಇಲ್ಲ ಅಂತ ಅವರು ನಮ್ಗೆ ಹೇಳಿದ್ರು. ನಾವು ತಕ್ಷಣ ಹೇಳಿದ್ರು ನಾವು ಬರ್ತೇವೆ, ನಾವು ಇವತ್ತು ಈಗ ಬರ್ತೇವೆ ನಾವು ಅಂತ ಹೇಳಿದ್ದೇವೆ. ನಾವೀಗ ನೀವು ಹೋಗ್ಲಿಕ್ಕೆ ಉಂಟಾ? ಹೋಗ್ತೇವೆ, ಹೋಗ್ತೇವೆ ನಾವು. ಅಧ್ಯಕ್ಷರು ನಾವೆಲ್ಲರೂ ಹೋಗ್ತೇವೆ ನಾವು. ಯಾರು ಸರ್ ನೀವು, ನಿಮ್ಮ ಸಮಿತಿಯಲ್ಲಿ ನಿಮ್ಮ ಜವಾಬ್ದಾರಿ? ನಾನು ಮಾಜಿ ಅಧ್ಯಕ್ಷ ಕ್ಲಬ್ನದ್ದು, ಅದೇ ರೀತಿ ಪಂಚಾಯತ್ ಮಾಜಿ ಅಧ್ಯಕ್ಷರು, ಕಾರ್ಯಕ್ರಮದ ಎಲ್ಲ ರೂವಾರಿಗಳು ನಾವು ತುಂಬಾ ಮಂದಿ ಇದ್ದೇವೆ. ಅದರಲ್ಲಿ ನಾವು ಒಟ್ಟಿಗೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ನಾವು. ಓಕೆ. ಒಂದು ಆ ದೃಶ್ಯವನ್ನು ನೋಡುವಾಗ ಬೇರೆ ಬೇರೆ ರೀತಿಯಲ್ಲಿ ಒಂದು ಗಂಭೀರ ಆಗಿರಬಹುದು ಅನ್ನುವಂತ ರೀತಿಯಲ್ಲಿ ಇದೆ. ಅದಕ್ಕೋಸ್ಕರವೇ ನಿಮ್ಮ ಹತ್ರ ಸ್ಪಷ್ಟನೆಯನ್ನ ಕೇಳಿದ್ದು. ಬೈಕ್ ರೇಸ್ ಅಲ್ಲಿ ಅಂತ ಘಟನೆಗಳು ಬರ್ತಾ ಇದೆ, ಅದೊಂದು ನೋಡುವರೆಗೆ ಅದಕ್ಕೆ ಆ ರೀತಿ ಕಾಣ್ತಾ ಇದೆ. ಅದು ಆ ರೀತಿ ಕಾಣ್ತಾ ಇದೆ. ಓಕೆ. ಯಾವುದೇ ರೀತಿಯ ತೊಂದರೆಗಳು ಇಲ್ಲ? ಯಾವುದೇ ರೀತಿ ತೊಂದರೆ ಇಲ್ಲ ಅವರಿಗೆ. ಓಕೆ ಪ್ರಮೋದ್ ಅವರೇ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನೌಶಾದ್ ಕಾವಲ್ಕಟ್ಟೆ ಅವರ ಸಹೋದರ ಹಸನ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಹಸನ್. ನಮಸ್ತೆ ಸರ್. ಎಲ್ಲಿ ಇದ್ದಾರೆ ನೌಶಾದ್ ಕಾವಲ್ಕಟ್ಟೆ? ಹೇಗಿದ್ದಾರೆ ಈಗ? ಕೊಂಡನಾಡಿ ಫಾದರ್ ಮಲ್ಲರ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನಿನ್ನೆ ಬಂದು ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ. ಈಗ ಅಸಿಸ್ಟೆಂಟ್ ಡಾಕ್ಟರ್ ಬಂದು ಈಗ ಬಂದಿದ್ರು. ಈಗ ಸ್ವಲ್ಪ ಇಲ್ಲಿ ಕುರ್ಚಿಗೆ ಹತ್ರ ಸ್ವಲ್ಪ ಲೈಟ್ ಆಗಿ ಏಟ್ ಬಿದ್ದಿದೆ. ಮತ್ತೆ ಅಂತ ಮೇಜರ್ ಅಲ್ಲ, ಹಾಸ್ಪಿಟಲ್ ಯಾಕಂತ ಹೇಳಿದ್ದಾರೆ. ಯಾವುದಕ್ಕೂ ನಾಳೆ ಬೆಳಿಗ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಮಾತಾಡ್ತಾರೆ, ತೊಂದರೆ ಇಲ್ಲ. ಈಗ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಎರಡು ದಿವಸ ಮೂರು ದಿವಸ ಇರ್ಬೋದು, ಬೆಡ್ ರೆಸ್ಟ್ ಅಲ್ಲಿ, ಬೆಡ್ ರೆಸ್ಟ್ ಹೋಗ್ಬೇಕಲ್ಲ ಅಂತ ಹೇಳಿದ್ದಾರೆ. ಓಕೆ. ಅವ್ರ ಹತ್ರ ನಾವು ಮಾತನಾಡಿಸ್ಬೋದಾ? ಈಗ ಮಲಗಿದ್ದಾರೆ ಸರ್, ಮಾತಾಡ್ಬೋದು ಸ್ವಲ್ಪ. ಮತ್ತೆ ನೋಡ್ಬೇಕು, ಈಗ ಮಲಗಿದ್ದಾರೆ. ಒಂದು ನಿಮಿಷ ಸರ್, ನೋಡ್ತೀನಿ. ಹಲೋ ಹಲೋ, ನೌಶಾದ್ ಕಾವಲ್ಕಟ್ಟೆ ಅವರಾ? ಹಾ ಸರ್. ನಮಸ್ತೆ. ಎಷ್ಟು ವರ್ಷದಿಂದ ರೇಸ್ ಮಾಡ್ತಾ ಇದ್ದೀರಿ? ನಿನ್ನೆ ಏನಾಯ್ತು? ನಿನ್ನೆ ಸ್ವಲ್ಪ ಫ್ಲೈಟ್ ಹೋಗುವಾಗ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ಇದ್ದು ತೊಂದ್ರೆ ಇಲ್ಲ. ಈಗ ಸರ್ ಎಲ್ಲಿಗೆ ಏಟ್ ಆಗಿದೆ ಅಂತೆ? ಸ್ವಲ್ಪ ಕುತ್ತಿಗೆ ಹತ್ರ. ಕುತ್ತಿಗೆ ಹತ್ರವಾ? ನೋವು ಹೇಗಿದೆ? ನೋವು ಹೇಗಿದೆ? ರೆಸ್ಟ್ ಮಾಡ್ಲಿಕ್ಕೆ ಹೇಳಿದಾರಾ? ಎಷ್ಟು ವರ್ಷದಿಂದ ರೆಸ್ಟ್ ಮಾಡ್ತಿದ್ದೀರಿ ನೌಶಾದ್? ಏನಾದ್ರೂ ಪ್ರಶಸ್ತಿಗಳನ್ನ ಗೆದ್ದಿದ್ದೀರಾ? ಲಾಸ್ಟ್ ಇಯರ್ ನಮ್ಮ ಇವೆಂಟ್ ಇತ್ತು. ನಿಮ್ಮದೇ ಇವೆಂಟ್ ಇತ್ತ? ಎಲ್ಲಿ? ನೀವು ಬಿದ್ದಂತಹ ವಿಡಿಯೋ ನೋಡಿ ಬಹಳಷ್ಟು ಜನ ನಮಗೆ ಕೇಳ್ತಾ ಇದ್ದಾರೆ ನೌಶಾದ್ ಅವರು ಹೇಗಿದ್ದಾರೆ ಅಂತ. ಅದಕ್ಕೆ ಕರೆ ಮಾಡಿದ್ದು. ನೀವೇ ಹೇಳಿ ಅವರಿಗೆ, ಹೇಗಿದ್ದೀರಿ? ಹುಷಾರಾಗಿದ್ದೀರಾ? ಓಕೆ ನೌಶಾದ್, ಹಾಗಾದ್ರೆ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಈಗ ಏನ್ ತೊಂದರೆ ಇಲ್ಲಲ್ಲ? ಹೇಳಿ ಹಸನ್. ಏನಿಲ್ಲ ಸರ್, ನೋಡುವ ಬೆಳಿಗ್ಗೆ ಡಾಕ್ಟರ್ ಬರ್ತೀನಿ ಕೇಳಿದ್ದಾರೆ. ಏನಂತ ಹೇಳಿ ಮತ್ತೆ ಬೆಡ್ ರೆಸ್ಟ್ ಇಡ್ಬೋದು ಅಂತ ಕಾಣ್ತಾ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಒಂದ್ಸಲ ನೋಡುವ ಅಂತ ಹೇಳಿ ಮತ್ತೆ ಅಬ್ಸರ್ವೇಶನ್ ಇಡುವ ತೊಂದರೆ ಇಲ್ಲ ಅಂತ ಹೇಳಿ.
ಓಕೆ ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಹಸನ್ ಮತ್ತು ನೌಷದ್ ಇಬ್ಬರಿಗೂ ಕೂಡ.